ಎಷ್ಟು ಸಲ ಹೇಳಿದ್ದೀನಿ ನಾನು ರೆಡಿಯಾಗುವ ಮೊದಲೇ ನನ್ನ ತಿಂಡಿ ರೆಡಿಯಾಗಬೇಕು ಆಗಿ ಇಪ್ಪತ್ತೈದು ವರ್ಷ ಕಳೆದರೂ ನಾನೇಕೆ ನಿನಗೆ ಅದೇ ಮಾತನ್ನು ಮತ್ತೆ ಮತ್ತೆ ಹೇಳಬೇಕು ಲತಾ ಏನಾಗಿದೆ ನಿನಗೆ ನಿನಗೇನಿದೆ ಆರಾಮವಾಗಿ ಮನೆಯಲ್ಲಿ ಇರುತ್ತೀಯಾ ನಾನು ಕೆಲಸಕ್ಕೆ ಹೋಗಬೇಕು ನೀನು ಯಾವಾಗಲೂ ಮೂರ್ಖನಂತೆ ವರ್ತಿಸುತ್ತೀಯಾ ನೀನು ಬೇಕಂತ ಹೀಗೆ ಮಾಡಿದರೆ ನನಗಿಂತ ಕೆಟ್ಟವರು ಯಾರೂ ಇರುವುದಿಲ್ಲ ಎಂದು ನೆನಪಿನಲ್ಲಿಟ್ಟುಕೋ ಈ ಕಹಿ ಮಾತುಗಳು ತನ್ನ ಕೋಪವನ್ನು ಹೊರಹಾಕಿದ ಪ್ರಶಾಂತ್ ಒದ್ದೆಯಾದ ಟವೆಲನ್ನು ಕುರ್ಚಿಯ ಮೇಲೆ ಎಸೆಯುತ್ತಾ ಕೋಪದಿಂದ ಲತಾಳನ್ನು ನೋಡತೊಡಗಿದ ಪ್ರಶಾಂತನ ಈ ಅನಾವಶ್ಯಕ ಸಿಟ್ಟು ಲತಾಳಿಗೆ ಹೊಸದೇನಲ್ಲ ಈ ರೀತಿ ತಿಂಗಳಿಗೆ ಐದಾರು ಬಾರಿ ಲತಾ ಮೇಲೆ ಅನಾವಶ್ಯಕವಾಗಿ ಹೇಳುತ್ತಿದ್ದನು ಮೊದಲು ಲತಾ ಅವರನ್ನು ವಿರೋಧಿಸುತ್ತಿದ್ದಳು ಆದರೆ ಪ್ರಶಾಂತ್ ಹಲವು ವರ್ಷಗಳಿಂದ ಯಾವುದೇ ಬದಲಾವಣೆಯನ್ನು ತೋರಿಸದಿದ್ದಾಗ ಲತಾ ಸ್ವತಃ ಬದಲಾಗಿದ್ದಳು ಈಗ ಪ್ರಶಾಂತ್ ಹೇಳಿದ್ದಕ್ಕೆ ಲತಾ ತಲೆ ಕೆಡಿಸಿಕೊಳ್ಳಲಿಲ್ಲ ಪ್ರಶಾಂತನ ಮಾತುಗಳನ್ನು ತಲೆ ತಗ್ಗಿಸಿ ಮೌನವಾಗಿ ಕೇಳುತ್ತಿದ್ದಳು ಮದುವೆಯಾದ ಮೊದಲ ಐದು ವರ್ಷಗಳ ಕಾಲ ಲತಾ ಪ್ರಶಾಂತನನ್ನು ಬದಲಾಯಿಸಲು ತುಂಬ ಪ್ರಯತ್ನಿಸಿದಳು ಆದರೆ ಅನಾವಶ್ಯಕವಾಗಿ ಸಿಟ್ಟು ಮಾಡಿಕೊಳ್ಳುವುದು ನಂತರ ಲತಾಳನ್ನು ನಿಂದಿಸುವುದು ಅವನಿಗೆ ಅಭ್ಯಾಸವಾಗಿಬಿಟ್ಟಿತ್ತು ಏನಾದರೂ ಚರ್ಚೆಯಾದರೆ ಪ್ರಶಾಂತ್ ನೇರವಾಗಿ ಲತಾಗೆ ಹೇಳುತ್ತಿದ್ದ ನಿನಗೆ ನಾನು ಇಷ್ಟವಿಲ್ಲದಿದ್ದರೆ ನಿನ್ನ ತಾಯಿಯ ಮನೆಗೆ ಏಕೆ ಹೋಗಬಾರದು ನನ್ನ ಜೊತೆ ಏಕೆ ಇರುತ್ತೀಯಾ ಇಷ್ಟೆಲ್ಲ ಆದರೂ ಮಗಳ ಚಿಂತೆಯಿಂದ ಲತಾ ಪ್ರಶಾಂತ್ ಜೊತೆಗೆ ಇದ್ದಳು ಮತ್ತು ಆಕೆ ಹೋಗುವುದು ಕೂಡ ಇಲ್ಲಿ ಅವಳ ತಂದೆ ತಾಯಿಯರಿಗೆ ಈ ವಯಸ್ಸಿನಲ್ಲಿ ತೊಂದರೆ ಕೊಡಲು ಇಷ್ಟವಾಗಲಿಲ್ಲ ಸಮಾಜ ಮತ್ತು ಜನರು ಏನು ಹೇಳುತ್ತಾರೆ ಇದನ್ನು ಸಹ ನೋಡಬೇಕಿತ್ತು ಸ್ವಂತವಾಗಿ ಒಂದು ಕೆಲಸ ಮಾಡಲು ಹೋಗಿ ತನ್ನನ್ನು ಮತ್ತು ತನ್ನ ಮಗಳನ್ನು ನೋಡಿಕೊಳ್ಳುವಷ್ಟು ವಿದ್ಯಾಭ್ಯಾಸವೂ ಇರಲಿಲ್ಲ ಲತಾ ಇನ್ನೂ ತನ್ನ ಬಗ್ಗೆ ಚಿಂತಿಸಲಿಲ್ಲ ಮಗಳ ಮದುವೆಯ ಬಗ್ಗೆ ಮಾತ್ರ ಅವಳು ಚಿಂತಿತರಾಗಿದ್ದಳು ಪತಿ ಪತ್ನಿಯರ ಜಗಳದಿಂದ ಕಾವ್ಯ ವಿಚಲಿತಳಾಗುವುದು ಲತಾಗೆ ಇಷ್ಟವಿರಲಿಲ್ಲ ಕಾವ್ಯಳ ಓದು ಮುಗಿದಿತ್ತು ಈಗ ಅವಳಿಗೆ ಮದುವೆ ಸಂಬಂಧಗಳು ಬರುತ್ತಿದ್ದವು ಕಾವ್ಯ ಹಲವು ಸಂಬಂಧಗಳನ್ನು ತಿರಸ್ಕರಿಸಿದಳು ಎರಡು ಮೂರು ತಿಂಗಳ ನಂತರ ಒಳ್ಳೆಯ ಸಂಬಂಧ ಬಂದಿತ್ತು ಸಂಬಂಧಿಕರು ಮತ್ತು ಪರಿಚಯಸ್ಥರು ಸಹ ಹುಡುಗನನ್ನು ತುಂಬಾ ಹೊಗಳಿದರು ಪ್ರಶಾಂತ್ನು ಒಂದು ಸಂಜೆ ಮಗಳ ಪಕ್ಕದಲ್ಲಿ ಕುಳಿತು ಅವಳಿಗೆ ಹೇಳಿದರು ಕಾವ್ಯ ಅವನು ತುಂಬಾ ಒಳ್ಳೆಯ ಹುಡುಗ ಚೆನ್ನಾಗಿ ಓದಿದ್ದಾನೆ ದೊಡ್ಡ ಮನೆ ತುಂಬಾ ಒಳ್ಳೆಯ ಕೆಲಸ ಅಂತಹ ಸಂಬಂಧಗಳು ಮತ್ತೆ ಮತ್ತೆ ಬರುವುದಿಲ್ಲ ಮಗಳೇ ಈ ಸಮಯ ನಿರಾಕರಿಸಬೇಡ ಎಂದರು ಕಾವ್ಯ ಅಪ್ಪನ ಹತ್ತಿರ ಹೆಚ್ಚು ಮಾತನಾಡುತ್ತಿರಲಿಲ್ಲ ಬಹುಶಃ ಹೆದರಿರಬಹುದು ಅಥವಾ ದ್ವೇಷಿಸಿರಬಹುದು ಆದರೆ ಇಂದು ಅವಳು ತನ್ನೆಲ್ಲ ಧೈರ್ಯವನ್ನು ಒಟ್ಟುಗೂಡಿಸಿ ನನಗೆ ಈಗ ಮದುವೆಯಾಗಲು ಇಷ್ಟವಿಲ್ಲ ಅಪ್ಪ ನಾನು ಕೆಲಸ ಮಾಡಬೇಕು ನನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕು ಎಂದು ಹೇಳಿದಳು ಹೌದು ಹಾಗಾದರೆ ಅದರಲ್ಲಿ ಏನು ದೊಡ್ಡ ವಿಷಯ ನಾನು ಹುಡುಗನೊಂದಿಗೆ ಮಾತನಾಡಿದ್ದೇನೆ ಅವನು ನಿನ್ನನ್ನು ಯಾವುದಕ್ಕೂ ತಡೆಯುವುದಿಲ್ಲ ಮದುವೆಯ ನಂತರವೂ ನೀನು ಕೆಲಸ ಮಾಡಬಹುದು ಅವನು ನಿನಗೆ ಕೆಲಸಕ್ಕೆ ಅನುಮತಿ ನೀಡಿದ್ದಾನೆ ಎಂದು ಅಪ್ಪ ಹೇಳಿದರು ನನ್ನ ಕೆಲಸವನ್ನು ನಾನು ಮಾಡುವುದು ಅಥವಾ ಮಾಡದಿರುವುದು ಅವನ ಅನುಮತಿಯ ಮೇಲೆ ಏಕೆ ಡಿಪೆಂಡ್ ಆಗಿರಬೇಕು ಅಪ್ಪ ಎಂದು ಕಾವ್ಯ ಕೇಳಿದಳು ನಾನು ನಿನಗೆ ಹೇಳುತ್ತಿದ್ದೇನೆ ಅಲ್ಲಿ ನಿನಗೆ ಏನೋ ಏನು ತೊಂದರೆಯಾಗುವುದಿಲ್ಲ ಅಂತಹ ಸಂಬಂಧಗಳು ಮತ್ತೆ ಮತ್ತೆ ಬರುವುದಿಲ್ಲ ಅದನ್ನು ತಿರಸ್ಕರಿಸಬೇಡ ನೀನು ಅಲ್ಲಿ ತುಂಬಾ ಸಂತೋಷವಾಗಿರುತ್ತೀಯಾ ಎಂದು ಪ್ರಶಾಂತ್ ಹೇಳಿದರು ಅಪ್ಪ ನಾನು ಈ ಮನೆಯಲ್ಲಿ ಅಮ್ಮನಷ್ಟು ಸಂತೋಷವಾಗಿರುತ್ತೇನೆ ಕಾವ್ಯ ವ್ಯಂಗ್ಯವಾಗಿ ಹೇಳಿದಳು ಇವತ್ತು ನಿನ್ನ ನಾಲಿಗೆ ಹೆಚ್ಚು ಕೆಲಸ ಮಾಡುತ್ತಿಲ್ಲವೇ ಪ್ರಶಾಂತ್ ಕೋಪದಿಂದ ಕಣ್ಣು ಆಗಲಿಸಿ ಹೇಳಿದರು ಅಪ್ಪ ನನಗೆ ಮದುವೆ ಆಗಲು ಇಷ್ಟವಿಲ್ಲ ಏಕೆಂದರೆ ಮದುವೆಯ ನಂತರ ಆ ಹುಡುಗ ನಿಮ್ಮಂತೆ ಇದ್ದರೆ ನಾನು ಏನು ಮಾಡಬೇಕು ಯಾವುದೇ ಕಾರಣವಿಲ್ಲದೆ ನನ್ನನ್ನು ಯಾವಾಗಲೂ ಕೂಗುವ ನಿಮ್ಮಂತಹ ಜೀವನ ಸಂಗಾತಿ ನನಗೆ ಬೇಡ ನಾನು ಏನಾದರೂ ತೆಗೆದುಕೊಳ್ಳಲು ಬಯಸಿದರೆ ಅದಕ್ಕೆ ಹತ್ತು ಬಾರಿ ಯೋಚಿಸಬೇಕಾಗುತ್ತದೆ ಮತ್ತೆ ಅವರು ಕೋಪ ಮಾಡಿಕೊಳ್ಳುತ್ತಾರೆ ಎಂದು ಒಂದು ವೇಳೆ ನನಗೆ ಆರಾಮಿಲ್ಲದಿದ್ದರೆ ನನ್ನ ಆರೋಗ್ಯ ಹೇಗಿದೆ ಎಂದು ಅವನು ಚಿಂತಿಸುವುದಿಲ್ಲ ರೊಟ್ಟಿ ಸ್ವಲ್ಪ ದಪ್ಪವಾಗಿದ್ದರೆ ಅವನು ಮನೆಯನ್ನು ತಲೆ ಮೇಲೆ ಎತ್ತಿಕೊಳ್ಳುತ್ತಾನೆ ಅವನ ಚೆಕ್ ಬುಕ್ ಸಿಗದಿದ್ದರೂ ಸಹ ನನಗೆ ದೋಷಿಯಾಗಿ ಮಾಡ್ತಾನೆ ಮತ್ತು ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ವಿಷಯದಲ್ಲೂ ನನಗೆ ತಾಯಿಯ ಮನೆಗೆ ಹೋಗಲು ಹೇಳುತ್ತಾನೆ ತನ್ನ ಹೃದಯವನ್ನು ಖಾಲಿ ಮಾಡಿಕೊಂಡು ಕಾವ್ಯ ತನ್ನ ತಂದೆಗೆ ಎಲ್ಲವನ್ನೂ ಹೇಳಿದಳು ಪ್ರಶಾಂತನ ಕೋಪ ಏಳನೇ ಆಕಾಶದ ಮೇಲಿತ್ತು ಆದರೆ ಅವನ ಬಾಯಿಂದ ಒಂದೇ ಒಂದು ಮಾತು ಬರಲಿಲ್ಲ ಕಾವ್ಯಳ ಮಾತುಗಳನ್ನು ಕೇಳುತ್ತಿದ್ದ ಕಾವ್ಯ ಎಷ್ಟು ಮಾತಾಡಿದರೂ ಮೌನವಾಗಿದ್ದರು ಇವತ್ತು ಮೊದಲ ಸಲ ಅಪ್ಪನ ಮುಂದೆ ಇಷ್ಟು ಹೇಳುತ್ತಿದ್ದಳು ಅಪ್ಪ ನೀನು ಯಾವಾಗಲೂ ಅಮ್ಮನ ಜೊತೆ ಅನುಚಿತವಾಗಿ ನಡೆದುಕೊಂಡಿದ್ದೀಯಾ ಯಾವತ್ತು ಯೋಚಿಸದೆ ನಿನ್ನ ಆಫೀಸಿನ ಕೋಪವನ್ನು ಅಮ್ಮನ ಮೇಲೆ ಹೊರಹಾಕುತ್ತಿದ್ದೆ ಅವರು ಹೇಗೆ ಭಾವಿಸುತ್ತಾರೆ ಎಂದು ಸಹ ಚಿಂತಿಸದೆ ನಿಮ್ಮ ಮಾತುಗಳನ್ನು ಕೇಳಿ ಅಮ್ಮ ತನ್ನ ಸ್ವಾಭಿಮಾನವನ್ನು ಕಳೆದುಕೊಂಡಳು ಪ್ರಶಾಂತ್ಗೆ ಇಂದು ಮೊದಲ ಬಾರಿ ಅವರ ನಡವಳಿಕೆ ಅರಿತುಕೊಳ್ಳಲು ಸಾಧ್ಯವಾಯಿತು ನೀನು ಏನು ಬೇಕಾದರೂ ಮಾಡು ನಾನು ತುಂಬಾ ಕೆಟ್ಟವನು ಅಲ್ಲವೇ ಎಂದು ಹೇಳಿದರು ಕಾವ್ಯ ಅಪ್ಪನ ಕೈ ಹಿಡಿದು ಅಪ್ಪ ನನಗೆ ಒಂದೇ ಒಂದು ಪ್ರಶ್ನೆಗೆ ಉತ್ತರಿಸಿ ನನ್ನ ಗಂಡ ನಿಮ್ಮಂತೆ ಆಗಲು ಇಷ್ಟಪಡುತ್ತೀರಾ ನಿಮ್ಮ ಉತ್ತರ ಹೌದು ಎಂದಾದರೆ ನನ್ನ ಸಂಬಂಧವನ್ನು ಈಗಲೇ ಮಾಡಿ ಇಲ್ಲದಿದ್ದರೆ ನಾನು ಸ್ವಾವಲಂಬಿಯಾಗಲು ಬಿಟ್ಟುಬಿಡಿ ಎಂದು ಹೇಳಿದಳು ಪ್ರಶಾಂತ್ ಏನು ಹೇಳಲಾರದೆ ಮೌನವಾಗಿ ಅಲ್ಲಿಂದ ಹೊರಟು ಹೋದರು ಇಂದು ಲತಾ ತನ್ನ ಹೆಂಡತಿಯ ಮುಂದೆ ಹೋಗಲು ನಾಚಿಕೆ ಪಟ್ಟರು ಹೋಗುವಾಗ ಅವರ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು ಪ್ರಶಾಂತ್ ಇಂದಿನಿಂದ ತನ್ನನ್ನು ಬದಲಾಯಿಸಲು ನಿರ್ಧರಿಸಿದರು ಮರುದಿನದಿಂದ ಲತಾ ತನ್ನ ಗಂಡನಲ್ಲಿ ಸಾಕಷ್ಟು ಬದಲಾವಣೆಯನ್ನು ಗಮನಿಸಿದಳು ಕಾವ್ಯ ಮೊದಲು ತೋರಿದ ಧೈರ್ಯವನ್ನು ನಾನು ತೋರಿಸಿದ್ದರೆ ಬಹುಶಃ ಇಂದಿನ ಪರಿಸ್ಥಿತಿಯೇ ಬೇರೆಯಾಗಿರುತ್ತಿತ್ತು ಎಂದು ಯೋಚಿಸತೊಡಗಿದಳು ಈಗ ಕಾವ್ಯ ಓದು ಮುಗಿಸಿ ಒಳ್ಳೆ ನೌಕರಿ ಮಾಡೋಕೆ ಶುರು ಮಾಡಿದ್ದಳು ಮೂರು ವರ್ಷದ ನಂತರ ಅವಳಿಗೆ ಒಳ್ಳೆ ಸಂಬಂಧ ಬಂದಿತ್ತು ಅವಳ ಮದುವೆಯ ದಿನ ಅಪ್ಪ ಹೇಳಿದರು ಮಗಳೇ ನೀನು ಯಾವಾಗಲೂ ಸಂತೋಷವಾಗಿರುತ್ತೀಯ ಏಕೆಂದರೆ ನಿನ್ನ ಗಂಡ ನಿನ್ನ ಅಪ್ಪನ ಹಾಗೆಯೇ ಇಲ್ಲ ಎಂದು ಪ್ರಶಾಂತ್ನಿಂದ ಈ ಮಾತು ಕೇಳಿ ಲತಾ ಮತ್ತು ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು